ನಮ್ಮ ಲೇಔಟಲ್ಲಿ ಮನೆ ಕಟ್ಟಬೇಕಂದ್ರೂ ಪರ್ಫೆಕ್ಟ್ ಆಗಿದೆ, ಇಲ್ಲ ಇನ್ವೆಸ್ಟ್ ಮಾಡಬೇಕಂದ್ರೂ ಒಳ್ಳೆ ಲೇಔಟ್ನೇ ಅಭಿವೃದ್ಧಿ ಮಾಡಿದ್ದೀವಿ. ಈ ಒಂದು ಕಡಿಮೆ ಬಜೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಪ್ರೂವ್ಡ್ ಆಗಿರೋ ಪ್ರಾಜೆಕ್ಟು ಈ ಸುತ್ತಮುತ್ತ ಎಲ್ಲೂ ಈ ಥರ ಡೆವಲಪ್ ಆಗಿರೋ ಲೇಔಟ್ಸ್ ನೋಡೋಕ್ಕೆ ಸಿಗೋದಿಲ್ಲ. ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡಿ, ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಒಳ್ಳೆ ರಿಟರ್ನ್ಸ್ ಇರುತ್ತೆ. ಮತ್ತು ನೀರಿಗೆ ಅಂತೇಳಿ ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ನಮಸ್ಕಾರ ವೀಕ್ಷಕರೇ, ನಾನು ಕೇಶವಮೂರ್ತಿ ಮಾಡ್ತಾಯಿದ್ದೀನಿ ಉಪಕಾರ ಡೆವಲಪರ್ಸಿಂದ. ನಾನು ನಮ್ಮದು ಹೊಸ ಪ್ರಾಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಖುಷಿ ಆಗ್ತಾಯಿದೆ. ಈ ಪ್ರಾಜೆಕ್ಟ್ ಎಲ್ಲಿದೆ ಅಂದರೆ ಉಪಕಾರ ಗ್ಯಾಲಕ್ಸಿ ದೊಡ್ಡಾಲ್ದ ಮರದ ಹತ್ರ ಕೆಂಗೇರಿಯಿಂದ ಒಂದು 10-12 ಕಿಲೋಮೀಟ್ರ್ ದೂರದಲ್ಲಿದೆ. ದೊಡ್ಡಾಲ್ದ ಮರದಿಂದ ಒಂದು 2.5 ಕಿಲೋಮೀಟ್ರ್ ದೂರದಲ್ಲಿ BMRDC ಅಪ್ರೂವ್ಡ್ ಪ್ರಾಜೆಕ್ಟು, ರೇರಾ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ. ನೀಕ್ಷಕರೆ, ಈ ಲೇಔಟ್ ಒಳಗಡೆ ಬಂದರೆ ನಾವು ಸೈಟೆಲ್ಲ ಯಾವ ಥರ ಫಾರ್ಮೇಷನ್ ಮಾಡಿದ್ದೀವಿ, ಹೇಗೆ ಸೈಟ್ ವಿಂಗಡಿಸಿದ್ದೀವಿ, ಏನೇನು ಫೆಸಿಲಿಟೀಸ್ ಅಮ್ಯುನಿಟೀಸ್ ಎಲ್ಲ ಯಾವ ಥರ ಪ್ರೊವೈಡ್ ಮಾಡ್ತಾಯಿದ್ದೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈಗ ಸೈಟ್ ನೋಡಿದ್ರೆ ನಮ್ಮದು ಎಲೆಕ್ಟ್ರಿಸಿಟಿ ನೋಡಿದ್ರೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್ಗಳು ಇರುತ್ತೆ. ನಿಮಗೆ ಆಟೋ ಆನು ಆಟೋ ಆಫ್ ಆಗ್ತಾ ಇರುತ್ತೆ, ಕತ್ತಲಾಗ್ತಾ ಇದ್ದಂಗೆ ಆಟೋ ಆನ್ ಆಗಿರುತ್ತೆ ಮತ್ತು ಬೆಳಕಲ್ಲಿ ಆಟೋ ಆಫ್ ಆಗಿರುತ್ತೆ. ಈಗ ಸೈಟು ಅಂತ ನಾವು ಸೈಟಿಗೆ ಅಂತ ಬಂದರೆ ಎಲ್ಲ ಸೈಟನ್ನು ನಾವು ಈ ಥರ ಬೌಂಡ್ರಿ ಲೈನ್ ಹಾಕ್ಬಿಟ್ಟು ವಿಂಗಡಿಸಿದ್ದೀವಿ. ಆ ಸೈಟ್ ನೋಡಿದ್ರೇ ಸೈಟ್ ನಂಬರ್ಸ್ಗಳಿರುತ್ತೆ, ಎಷ್ಟು ಮೆಷರ್ಮೆಂಟು ಎಷ್ಟು ದೊಡ್ಡದು ಬರುತ್ತೆ ಅಂತ. ಮತ್ತು ಎಲ್ಲ ಸೈಟ್ಗಳೂ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ದು ಮತ್ತು ವಾಟರ್ ಲೈನ್ ಕನೆಕ್ಷನ್ನು ಸೀವೇಜ್ ಸಿಸ್ಟಮ್ದು ಎಲ್ಲ ಕನೆಕ್ಷನ್ನು ಸೈಟಲ್ಲೇ ಕೊಟ್ಟಿರ್ತೀವಿ. ಯಾವುದಕ್ಕೆ ಆಗಲಿ ಮತ್ತೆ ರೋಡ್ನ ಡಿಗ್ ಮಾಡಬೇಕು, ಕನೆಕ್ಷನ್ ತೊಗೊಬೇಕು ಆ ಥರ ಇರೋದಿಲ್ಲ. ಎಲ್ಲ ಸೈಟ್ಗೂ ಈ ಥರ ಒಂದು ರ್ಯಾಂಪ್ ಕೊಟ್ಟಿರ್ತೀವಿ ಮುಂದ್ಗಡೆ. ಮತ್ತು ಗಿಡಗಳು ಸೈಟ್ಗೂ ಮುಂದ್ಗಡೆ ಗಿಡಗಳು ಹಾಕೋದಕ್ಕೂ ಮತ್ತು ಫೆಸಿಲಿಟಿ ಇದೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು ಮತ್ತು ಡ್ರೈನ್ ಮೇಲೆ ಎಲ್ಲ ಸ್ಲ್ಯಾಬ್ಗಳು ಹಾಕಿರ್ತೀವಿ, ಜಾಗಿಂಗ್ ಟ್ರಾಕ್ ಥರ ಯೂಸ್ ಮಾಡ್ಕೊಬೋದು. ರೋಡ್ಸ್ಗಳೆಲ್ಲ 30 ಫೀಟು, 40 ಫೀಟು ಮತ್ತು 50 ಫೀಟು ವೈಡ್ ರೋಡ್ಸ್ ಇರುತ್ತೆ. ಎಲ್ಲ ಕಾಂಕ್ರೀಟ್ ರೋಡ್ಸೇ ಮಾಡಿದ್ದೀವಿ. ಸೊ ಇದರಿಂದ ನಿಮಗೆ ಕಾಂಕ್ರೀಟ್ ರೋಡ್ ಆಗಿರೋದ್ರಿಂದ ಇದೆಲ್ಲ ತುಂಬ ವರ್ಷ ಬಾಳಿಕೆ ಬರೋಂಥದ್ದು, ಟಾರ್ ರೋಡ್ ಹಾಕಿ ಸಮಸ್ಯೆಗಳು ಬರೋದಿಲ್ಲ. ಸೊ ಅದರಿಂದ ನೀವು ನೋಡ್ಬೋದು ಯಾವ ಥರ ಗ್ರೀನರಿಸಿಗಳು ಎಲ್ಲ ಮೇಂಟೈನ್ ಮಾಡಿದ್ದೀವಿ. ಸುತ್ತೂ ಗಿಡ ಮರಗಳು ಹಾಕಿದ್ದೀವಿ, ಲೇಔಟ್ ಸುತ್ತನೂ ಕಾಂಪೌಂಡ್ ಹಾಕಿದ್ದೀವಿ. ಸೊ ಇದು ಟೋಟಲಾಗಿ 9.5 ಎಕರೆಯಲ್ಲಿ 176 ಸೈಟ್ಗಳು ಮಾಡಿದ್ವಿ. ವೀಕ್ಷಕರು ನೋಡ್ಬೋದು, ಈಗ ಬೇಸಿಕ್ ಕಮ್ಯುನಿಟೀಸ್ ಅಂತ ನಾವೇನು ಹೇಳ್ತೀವಿ, ರೋಡು, ಪಾರ್ಕು, CA ಮತ್ತು ವಾಟರ್ ಲೈನ್ ಕನೆಕ್ಷನ್ನು, ಡ್ರೈನೇಜು, ಸೀವೇಜು, ಇದೆಲ್ಲ ಡೆವಲಪ್ಮೆಂಟ್ಸು ಮಾಡಿದ್ದೀವಿ. ರೋಡ್ದೆಲ್ಲ ಕಾಂಕ್ರೀಟ್ ರೋಡ್ ಹಾಕಿರ್ತೀವಿ. ಮತ್ತು ನೀರಿಗೆ ಅಂತೇಳಿ ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಈ ಓವರ್ ಹೆಡ್ ಟ್ಯಾಂಕಲ್ಲಿ ಒಂದು 300,000 ಲೀಟ್ರ್ ಕೆಪಾಸಿಟಿ ಓವರ್ ಹೆಡ್ ನೀರದ್ದು ಸ್ಟೋರೇಜ್ ಮಾಡ್ಕೊಬೋದು. ಮತ್ತು ಎಲ್ಲ ಸೈಟ್ಸ್ಗಳಿಗೂ ಇಂಡಿವಿಜುವಲ್ ಸೈಟ್ಸ್ಗಳಿಗೆ ವಾಟರ್ ಲೈನ್ ಕನೆಕ್ಷನ್ ಇದೆ. ಮತ್ತು ಅದಲ್ಲದೆ ಪಾರ್ಕ್ ಎಲ್ಲನೂ ಡೆವಲಪ್ ಮಾಡಿದ್ದೀವಿ. ಇದು ಪಾರ್ಕಲ್ಲಿ ನಿಮಗೆ ಫೌಂಟೈನ್ ಥರ ಮಾಡಿದ್ದೀವಿ ಈ ಪಾರ್ಕು. ಮತ್ತು ಇಲ್ಲೇ ಜಾಗಿಂಗ್ ಟ್ರ್ಯಾಕು, ಮತ್ತು ಹಿರಿಯರೆಲ್ಲ ಕೂತ್ಕೊಂಡು ಮಾತಾಡೋದಕ್ಕೆ, ಮತ್ತು ಅವ್ರುಗಳು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಕಲ್ಲಿನ ಬೆಂಚ್ಗಳೆಲ್ಲನೂ ಮತ್ತು ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ನೋಡಿದ್ರೆ ಒಂದು ಪಾರ್ಕಲ್ಲಿ ಚಿಲ್ಡ್ರನ್ಸ್ಗೆ ಅಂತೇಳಿ ಚಿಲ್ಡ್ರನ್ಸ್ ಪಾರ್ಕು, ಅಲ್ಲಿ ಮಕ್ಕಳುಗಳೆಲ್ಲ ಆಟ ಆಡೋ ಸಾಮಾನುಗಳಿದೆ. ಮತ್ತು ಹಿರಿಯರಿಗೆ ಅಂತ ಜಾಗಿಂಗ್ ಟ್ರ್ಯಾಕ್ ಇದ್ರದ್ದೆಲ್ಲ ಎಕ್ಸಸೈಸ್ ಮಾಡೋಕ್ಕೆ ಓಪನ್ ಜಿಮ್ಮು. ಪಕ್ಕದಲ್ಲೇ ಉಪೇಂದ್ರ ರೂಪಿ ರೆಸಾರ್ಟ್ಸ್ ಇದೆ, ರಾಂಚ್ ರೆಸಾರ್ಟ್ಸು. ಈ ಸುತ್ತಮುತ್ತ ನೋಡ್ಬೋದು ಎಲ್ಲ ಲೇಔಟ್ಸ್ಗಳಿದೆ, ಇಸ್ರೋ ಕ್ಯಾಂಪಸ್ ಇದೆ. ಮತ್ತು ನಮ್ಮದು ಇದು ಒಂದು 9.5 ಎಕರೆಯಲ್ಲಿ ಒಂದು 176 ಸೈಟ್ಗಳು ಮಾಡಿದ್ದೀವಿ. BMRDC ಅಪ್ರೂವ್ಡು, ರೇರಾ ರಿಜಿಸ್ಟರ್ಡ್ ಪ್ರಾಪರ್ಟಿ. ನಾವಿದು 50th ಇಯರ್ ಉಪಕಾರ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಈ ಒಂದು ರೀಸನಬಲ್ ರೇಟಲ್ಲಿ ಅತ್ಯುತ್ತಮವಾದ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿರೋ ಒಂದು ಸೈಟ್ಸ್ಗಳನ್ನ ನಿಮಗೆ ಕೊಡೋದ್ರಲ್ಲಿ ಖುಷಿ ಆಗ್ತಾಯಿದೆ. ವೀಕ್ಷಕರೇ, ಇದು ಬಂದು ನಾವು 25-40, 30-40, 30-50 ಈ ಥರ ವಿಂಗಡಿಸಿದ್ದೀವಿ. ಸೊ ಇದು ಈಗ ನಮಗೆ ಪ್ರೀ ಲಾಂಚ್ ಆಫರ್ ಅಂತೇಳಿ 2,300 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಚಾರ್ಜ್ ಮಾಡ್ತಾಯಿದ್ದೀವಿ. ಪ್ಲಸ್ ಫೇಸಿಂಗ್ ಚಾರ್ಜಸ್ಸು ಒಂದು 50 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ ಇಷ್ಟಿಗೆ. ಕಾರ್ನರ್ ಸೈಟ್ಸ್ಗೆ ಅಂದರೆ 10% ಪ್ರೀಮಿಯಮ್ ಚಾರ್ಜಸ್ ಇರುತ್ತೆ. ಸೊ ಈಗ ನಾವು ಅರ್ಲಿ ಬರ್ಡ್ಸ್ ಆಫರ್ ಅಂತೇಳಿ ಈಗ ಯಾರಾದರೂ ಬುಕ್ ಮಾಡ್ತಾ ಇರೋರಿಗೆ ಒಂದು 10 ಗ್ರಾಮ್ಸ್ ಗೋಲ್ಡ್ ಕೂಡ ಆಫರ್ ಮಾಡ್ತಾಯಿದ್ದೀವಿ. ಅದು ನಾವು 1-to-1 ಡಿಸ್ಕಷನ್ನಲ್ಲಿ ನೀವು ಯಾವ ಸೈಟ್ ಸೆಲೆಕ್ಟ್ ಮಾಡ್ತಾಯಿದ್ದೀರಾ ನಾವು ಬೇಸ್ಡ್ ಅಂದಟ್ಟು ನಾವು ಡಿಸ್ಕಸ್ ಮಾಡಿ ಡೀಲ್ನ ಕ್ಲೋಸ್ ಮಾಡೋಣ. ಲೋನ್ ಬೇಕು ಅಂದರೆ ಲೋನ್ನ ವ್ಯವಸ್ಥೆನೂ ಮಾಡಿಕೊಡ್ತೀವಿ. ವೀಕ್ಷಕರೇ, ನಮ್ಮದು ಇಲ್ಲಿ ನೀವು ಯಾವ ಸೈಟ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ 1 ಲಕ್ಷ ರೂಪಾಯಿ ನಾವು ಬುಕ್ಕಿಂಗ್ ಅಡ್ವಾನ್ಸ್ ಅಂತ ತೊಗೊತೀವಿ. 1 ಲಕ್ಷ ಬುಕ್ಕಿಂಗ್ ಅಡ್ವಾನ್ಸ್ ತೊಗೊಂಡು ನಿಮಗೆ ಆ ಸೈಟ್ ನಿಮ್ಮ ಹೆಸರಲ್ಲಿ ಬುಕ್ ಮಾಡಿರ್ತೀವಿ. ಆ ಸೈಟಿಗೆ ಸಂಬಂಧಪಟ್ಟಿರೋ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸು ಒಂದು ಸೆಟ್ ಕೊಟ್ಟಿರ್ತೀವಿ. ನೀವು ಅದನ್ನ ನಿಮ್ಗೆ ತೊಗೊಂಡೋಗಿ ನಿಮ್ಗೆ ಗೊತ್ತಿರೋ ಲೀಗಲ್ ಅಡ್ವೊಕೇಟ್ ಹತ್ರ ಕೊಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಒಂದು 7 ಡೇಸ್ ವರ್ಕಿಂಗ್ ಡೇಸಲ್ಲಿ ಮತ್ತು ಒಂದು 25% ಪೇಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡ್ತೀವಿ. ಲೋನ್ ಬೇಕು ಅಂದರೆ ಲೋನ್ ವ್ಯವಸ್ಥೆ ಮಾಡ್ತೀವಿ, ಇಲ್ಲ ಬೇಡ ನಾವು ಓನ್ ಫಂಡ್ ಅರೇಂಜ್ ಮಾಡ್ಕೊತೀವಿ ಅಂದರೆ ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ. ಇದು BMRDC ಅಪ್ರೂವ್ಡು, ನಿಮಗೆ ಎ ಖಾತಾನೇ ಬರೋದು. ನಿಮ್ಮ ಹೆಸರಿಗೆ ಆಫ್ಟರ್ ರಿಜಿಸ್ಟ್ರೇಷನ್ನು ಒಂದು 30 ಡೇಸಲ್ಲಿ
ಪಂಚಾಯತಿಂದ ಅಪ್ಲೈ ಮಾಡಿದ್ರೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಖಾತಾಗಳೆಲ್ಲ. ಇದು ಲ್ಯಾಂಡ್ ಎಲ್ಲ ಕನ್ವರ್ಷನ್ ಆದಮೇಲೆ ಬಿ ಎ ಮಾಡಿ ಅಪ್ರೂವ್ಡ್ ಆಗುತ್ತೆ. ಆಲ್ರೆಡಿ ಕನ್ವರ್ಟೆಡ್ ಲ್ಯಾಂಡ್ ಕನ್ವರ್ಷನ್ ಆಗಿ ಬಿ ಎ ಮಾಡಿ ಅಪ್ರೂವ್ಡ್ ಆಗಿ ರೇರ ರಿಜಿಸ್ಟರ್ಡ್ ಆಗಿರೋ ಪ್ರಾಪರ್ಟಿ. ಬ್ಯಾಂಕ್ ಲೋನು, ಬ್ಯಾಂಕ್ ನಿಮಗೆ ಲೋನ್ ಕೊಡಬೇಕಂದ್ರೆ ನಿಮ್ಮ ಎಲಿಜಿಬಿಲಿಟಿ ಎಲ್ಲ ಚೆಕ್ ಮಾಡ್ತಾರೆ. ಎಲಿಜಿಬಿಲಿಟಿ ಚೆಕ್ ಮಾಡಿ ಬ್ಯಾಂಕ್ ಅವರು ನಿಮಗೆ ಎಷ್ಟು ಲೋನ್ ಬರುತ್ತೆ ಅಂತ ಹೇಳ್ತಾರೆ. ಆ ಲೋನು ಪರ್ ಇ ಎಮ್ ಐ ಎಷ್ಟಾಗುತ್ತೆ ಅದೆಲ್ಲ ಬ್ಯಾಂಕ್ ಅವ್ರ ಜೊತೆ ನಾವು ನಿಮಗೆ ಮಾತಾಡಿಸ್ತೀವಿ. ಸುತ್ತಮುತ್ತ ನೋಡ್ಬೋದು ಅಂದರೆ ನೋಡಿ, ಒಂದು 10 ಮಿನಿಟ್ಸ್ ಡ್ರೈವಲ್ಲಿ ನಾವು ಹೈವೇ ರೀಚ್ ಆಗ್ತೀವಿ. ನಿಮಗೆ ಮೆಡಿಕಲ್ ಕಾಲೇಜ್ ಆಗಲಿ, ಹಾಸ್ಪಿಟಲ್ಸು, ಸ್ಕೂಲು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳು, ಕಾಲೇಜ್ಗಳು ಮತ್ತು ಇಂಡಸ್ಟ್ರೀಸು, ಕುಂಬ್ಳಗೋಡು ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಒಂದು 10 ಮಿನಿಟ್ಸ್ ಡ್ರೈವಲ್ಲಿ ನೀವು ಹೈವೇ ರೀಚ್ ಆಗೋದ್ರಿಂದ 10 ನಿಮಿಷದಲ್ಲಿ ನೀವು ಮೆಟ್ರೋ ಸ್ಟೇಷನ್ರೇ ರೀಚ್ ಆಗ್ತೀರಾ. ಲಾಸ್ಟ್ ಸ್ಟಾಪ್ ಈಗಿರೋದು ಚಲಗಟ್ಟ, ಲಾಸ್ಟ್ ಸ್ಟಾಪ್ಗೆ 10 ಮಿನಿಟ್ಸ್ ಡ್ರೈವಲ್ಲಿ ನೀವು ಹೈವೇ ರೀಚ್ ಆಗ್ಬೋದು. ಸೈಟ್ ಬಂದು ನೋಡಿ, ಯಾವ ಸೈಟ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಆ ಸೈಟ್ ನಿಮ್ಗೆ ಇಷ್ಟ ಆಯಿತು ಅಂತೇಳಿದ್ರೆ 1 ಲಕ್ಷ ರೂಪಾಯಿ ಕೊಟ್ಟು ಸೈಟ್ ಬುಕ್ ಮಾಡಿ. ಸೈಟಿಗೆ ಸಂಬಂಧಪಟ್ಟಿರೋ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸು ಕೊಡ್ತೀವಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಲೀಗಲ್ ಓಕೆ ಅಂತ ಹೇಳಿದ್ರೆ 1 ವೀಕ್ ಟೈಮಲ್ಲಿ ಒಂದು 25% ಕೊಟ್ಟು ಅಗ್ರಿಮೆಂಟ್ ಮಾಡ್ಬೋದು. ಲೋನ್ಗೆ ಏನಾದರೂ ಹೋಗ್ತಾಯಿದ್ರಾ, ಲೋನ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಲೋನ್ಗೆ ವ್ಯವಸ್ಥೆ ಮಾಡಿಕೊಡ್ತೀವಿ. ನಿಮ್ಮದು ಎಲಿಜಿಬಿಲಿಟಿ, ಸಿಬಿಲ್ ಸ್ಕೋರ್ ಅದೆಲ್ಲ ಚೆಕ್ ಮಾಡಿ ಬ್ಯಾಂಕ್ ಅವ್ರು ನಿಮಗೆ ಲೋನ್ ಎಷ್ಟು ಕೊಡ್ಬೋದು ತಿಳಿಸ್ತಾರೆ. ಇಲ್ಲ ನಮ್ಮ ಹತ್ರ ಬೇರೆ ಯಾವುದು ಹಣ ಹೊಂದಿಸ್ಕೊತೀವಿ, ನಾವು ಅರೇಂಜ್ ಮಾಡ್ಕೊತೀವಿ ಅಂದರೆ ಇಮಿಡಿಯೇಟಾಗಿ ರಿಜಿಸ್ಟರ್ ಮಾಡ್ಕೊಬೋದು. ಹೆಡ್ ಆಫೀಸು ಜಯನಗರ ಸೌತ್ ಎಂಡ್ ಸರ್ಕಲ್ ಹತ್ರ ಹೆಡ್ ಆಫೀಸ್ ಇದೆ. ಬ್ರಾಂಚ್ ಆಫೀಸು ಕೆಂಗೇರಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಇಲ್ಲ ಇಲ್ಲಿ ನಮ್ಮ ಲೇಔಟಲ್ಲಿ ಬಂದ್ರೂ ಒಂದು ಸೈಟ್ ಆಫೀಸ್ ಇದೆ. ನೀವು ಎಲ್ಲೇ ಬಂದ್ರೂ ನಮ್ಮವರು ಯಾರಾದರೂ ಒಬ್ಬರು ಮ್ಯಾನೇಜರ್ಸ್ ಇರ್ತಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಹೈಯರ್ ಅಥಾರಿಟೀಸ್ ಯಾರನ್ನ ಬೇಕಂದ್ರೂ ನೀವು ಮೀಟ್ ಮಾಡ್ಬೋದು. ಉಪ್ಕಾರ ಡೆವಲಪರ್ಸು ತುಂಬಾ ಲೇಔಟ್ಗಳು ಮಾಡಿ ಒಂದು 50 ವರ್ಷದಿಂದ ಇದೇ ಫೀಲ್ಡಲ್ಲಿದೆ. ನೀವು ಬನ್ನಿ, ಸೈಟ್ ನೋಡಿ, ಸೆಲೆಕ್ಟ್ ಮಾಡಿ, ಇನ್ವೆಸ್ಟ್ ಮಾಡಿ. ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಇಲ್ಲ ನಾವು ಮನೆ ಕಟ್ಟಿ ವಾಸ ಮಾಡ್ತೀವಿ ಅಂದರೆ ಎಲ್ಲ ಅನುಕೂಲವೂ ಇರುತ್ತೆ.